ರಾಜ್ಯದಲ್ಲಿ ಧರ್ಮದಂಗಲ್ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಚುನಾವಣೆ ಸಮೀಪ ಆಗ್ತಾ ಇರುವ ಸಂದರ್ಭದಲ್ಲಿಯೇ ಮತ್ತೊಮ್ಮೆ ಧರ್ಮದಂಗಲ್ ರಾಜ್ಯದಲ್ಲಿ ಧಗಧಗಿಸುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕರಾವಳಿ ಭಾಗ ಆಯಿತು ಮಲೆನಾಡು ಭಾಗ ಆಯಿತು ಈಗ ಬಿಸಿಲನಾಡು ರಾಯಚೂರಿನಲ್ಲೂ ಕೂಡ ಧರ್ಮದಂಗಲ್ನ ಕಿಚ್ಚು ದೊಡ್ಡ ಮಟ್ಟದಲ್ಲಿ ವ್ಯಾಪಿಸುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾದ್ರೆ ಈ ರಾಯಚೂರಿನಲ್ಲಿ ಧರ್ಮದಂಗಲ್ ವಿಚಾರ ಹೇಗೆ ಸದ್ದು ಮಾಡ್ತಾ ಇದೆ ಬನ್ನಿ ನೋಡೋಣ ರಾಯಚೂರು ಜಿಲ್ಲೆಗೂ ಕಾಲಿಟ್ಟಿತ ಧರ್ಮ ದಂಗಲ್ ಜಾತ್ರೆಯಲ್ಲಿ ಹಿಂದೂಯೇತರ ವ್ಯಾಪಾರ ನಿರ್ಬಂಧಕ್ಕೆ ಮನವಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವ್ಯಾಪಕವಾಗಿ ಸದ್ದು ಮಾಡಿದ ಧರ್ಮ ದಂಗಲ್ ರಾಯಚೂರು ಜಿಲ್ಲೆಗೂ ಕಾಲಿಟ್ಟಿದೆ ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಗುರುಗುಂಟ ಶ್ರೀ ಅಮರೇಶ್ವರ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬಾರದು ಅಂತ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಲಿಂಗಸುಗೂರು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಹೌದು ಇದೇ ಮಾರ್ಚ್ ಐದರಂದು ಲಿಂಗಸುಗೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಗುರುಗುಂಟ ಅಮರೇಶ್ವರ ಜಾತ್ರೆ ನಡೆಯಲಿದೆ ಜಾತ್ರೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಜಾತ್ರೆಯಲ್ಲಿ ಎಲ್ಲಾ ಧರ್ಮ ಜಾತಿಯ ವ್ಯಾಪಾರಿಗಳು ಬರ್ತಾರೆ ಆದರೆ ಈ ಬಾರಿ ಅನ್ಯ ಧರ್ಮೀಯರಿಗೆ ಅವಕಾಶ ನೀಡದಂತೆ ಇದೆ ದೇವಸ್ಥಾನ ಸಮೀಪದ ಜಮೀನು ಕಟ್ಟಡ ನಿವೇಶನವನ್ನು ಹಿಂದೂಗಳಲ್ಲದವರಿಗೆ ಗುತ್ತಿಗೆ ನೀಡಬಾರದು ಹಾಗೂ ಅರ್ಚನೆ ಪೂಜಾ ಸಾಮಗ್ರಿ ಕಾಯಿ ಕರ್ಪೂರ ಹೋಟೆಲ್ ಹೋಟೆಲ್ಗಳ ವ್ಯಾಪಾರವನ್ನು ಹಿಂದೂ ಧರ್ಮದವರಿಗೆ ಮಾತ್ರ ಟೆಂಡರ್ ನೀಡುವಂತೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಮುಜರಾಯಿ ಇಲಾಖೆಯ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ್ದಾರೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಅಧಿನಿಯಮದ ಪ್ರಕಾರ ಮೂವತ್ತೊಂದು ಹನ್ನೆರಡರ ಹೇಳುತ್ತದೆ ಅಂದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ರೀತಿ ಹಿಂದೂಯೇತರರಿಗೆ ವಹಿವಾಟು ಹಾಗೆ ವ್ಯಾಪಾರ ಹಾಗೆ ನಿರ್ಬಂಧ ಇರುವುದಂತೇಳಿ ಏನು ನಿಯಮ ಇದೆ ಅದನ್ನನ್ನೇ ನಾವು ೇ ನಾವು ಮರೆ ಮಾಡಿರುತ್ತೇವೆ ಶ್ರೀ ಕ್ಷೇತ್ರ ಅಮರೇಶ್ವರ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ವ್ಯಾಪ್ತಿಗೆ ಒಳಪಡುವುದರಿಂದ ಅನ್ಯ ಧರ್ಮೀಯರಿಗೆ ಅವಕಾಶ ನೀಡಬಾರದು ಎಂದು ಹಿಂದೂ ಜಾಗರಣ ವೇದಿಕೆ ಪಟ್ಟು ಹಿಡಿದಿದೆ ಅವಕಾಶ ಮಾಡಿಕೊಟ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಆದರೆ ಇದುವರೆಗೂ ಎಲ್ಲಾ ಧರ್ಮದವರಿಗೂ ಅವಕಾಶ ನೀಡುತ್ತಾ ಬಂದಿರುವುದರಿಂದ ಈ ಬಾರಿ ಅಧಿಕಾರಿಗಳು ಯಾವ ನಡೆ ಅನುಸರಿಸುತ್ತಾರೆ ಅನ್ನುವುದನ್ನು ಕಾದು ನೋಡಬೇಕಿದೆ ವಿಜಯ್ ಜಾಗಟಗಲ್ ಪಬ್ಲಿಕ್ ಟಿವಿ ರಾಯಚೂರು